ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಕೂಲ್ ಕೂಲ್ ಅಕುಲ್ ಲೈಕ್ ನಾವು ಕಿರಿ ಸೆಂಟರ್ ಇದ್ದೀನಿ, ಆದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ದೀನಿ. ದೋಸೆ ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಶೆಫ್ಸ್ ಎಲ್ಲ ಇದಾರೆ ನೋಡಿ, ಪ್ಯಾನ್ ಮಾಡಿಯಲ್ಲಿ ಟಾಪ್ ಮೋಸ್ಟ್ ಶೆಫ್ಸ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದರ್ಶ್ ಅವರು, ನಮ್ಮ ವೆಂಕಟೇಶ್ ಭಟ್ರು ಇವರೆಲ್ಲರೂ ಕೂಡ. ಸೊ ನಾನೊಂದು ದೋಸೆ ಹಾಕ್ತಾ ಇದ್ದೀನಿ ಸರ್, ಅದಕ್ಕೆ ಫಸ್ಟ್ ನೀರನ್ನ ಚೆಲ್ಬೇಕು. ಬನ್ನಿ ವೈಪ್ ಮಾಡ್ಬೇಕಾ? ಓಕೆ, ವೈಪ್ ಮಾಡ್ಬೇಕು ನಿಮಗೆ. ಓಕೆ, ವೈಪ್ ಮಾಡಿದ್ರೆ ನೆಕ್ಸ್ಟ್ ದೋಸೆ ಇಟ್ಟು ತಗೊಂಡು ಏನಕ್ಕೆ ಬರಲ್ಲ ಸರ್? ವಾವ್ ಸರ್, ನೀವು ತಿನ್ಲೇಬೇಕು ಸರ್ ಇದನ್ನ ನೋಡಿ ಸರ್. ಸುಮ್ಮನೆ ಅಲ್ಲ ಸರ್ ಅಕ್ಕಲು, ಇದಕ್ಕೆ ಒಂಚೂರು ಓಕೆ ಸರ್. ಈ ದೋಸೆ ನೋಡಿ, ನೀವೇನೋ ಚೆನ್ನಾಗಿಲ್ಲ, ಖಾರ ಇದೆಯಾ ಸ್ವಲ್ಪ? ನೋಡಿ ಪುಡಿ ಹಾಕ್ಬೇಕಿದು. ದಿಸ್ ಇಸ್ ದಟ್ ಅ ಸ್ಪೆಷಲ್ ದೋಸಾ, ಪುಡಿ ದೋಸಾ, ಖಾರ ಖಾರ ಇರ್ಬೇಕು. ಅದಕ್ಕೆ ನೋಡಿ ಸರ್, ಹಾಕೋದು ಈಸಿ, ಹೊರಗೆ ತೆಗಿಯೋದೇ ಕಷ್ಟ. ನೋಡಿ ಸರ್, ಏನಕ್ಕೆ ತೆಗಿಯಕಾಗಲ್ಲ ಸರ್? ನೀವು ಒಳ್ಳೆ ನಮ್ಮ ಪಕ್ಕದಲ್ಲಿ ನಮ್ಮ ವೆಂಕಟೇಶ್ ಭಟ್ರು ಇದ್ದ ಮೇಲೆ ಈ ದೋಸೆ ಎದ್ದೇಳಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಸಿದ್ದೀನಿ ಸರ್. ಇದಕ್ಕಿಂತ ಒಳ್ಳೆ ದೋಸೆ ಪಿಜ್ಜಾ ಸರ್, ಒಂಚೂರು ಒಂದು ಅರ್ಧ ವೆಂಕಟೇಶ್ ಭಟ್ರಿಗೆ ಹಾಕ್ಬಿಡಿ ಸರ್, ಪ್ಲೀಸ್ ಸರ್. ಈಗ ಸರ್ ನೀವು ಒಳ್ಳೆ ಕತೆ. ನಮ್ಮ ಆದರ್ಶ್ ಅವ್ರಿಗೆ ಫಸ್ಟ್ ಹೊರಗೆ ತೆಗಿರಿ ಪ್ಲೇಟಿಂದ ಸರ್. Dosa is ready sir, thank you guys. And wow. Tell me sir, how is it sir? Excellent, excellent sir. Dosa is ready sir. Uttane in maatukunda yuru dosa ko dilli allalle ante irukku. Go, ನಿಮ್ಗೆ ಒಂದು ಟಾಸ್ಕ್, ಹಾರ್ಟ್ ಶೇಪಲ್ ದೋಸೆ, ಹಾರ್ಟ್ ಶೇಪಲ್ ನನಗೆ ರೌಂಡ್ ಆಗಿ ಹಾಕ್ಬೇಕಾ? ನೋ ನೋ ನೋ, ಇದರಲ್ಲಿ ಹಾರ್ಟ್ ಶೇಪ್, ಹಾರ್ಟ್ ಶೇಪಲ್ ದೋಸೆ. ವಾವ್ ವಾವ್ ವಾವ್, ಏನ್ ಸರ್ ಇದು? ಕಿಕ್ಕು ಕುಕ್ಕು ವಿತ್ ಕಿರಿಕಲ್ ಇದ್ದು ಬಿಗ್ಗೆಸ್ಟ್ ದೋಸೆ ಹಾಕಿದೆ. ಆದರ್ಶ್ ಅವರ, ಆದರ್ಶ್ ಅವರ, ನಿಮ್ಗೋಸ್ಕರ ದೋಸೆ ಆಗ್ತಾ ಇದ್ದಾರೆ. ರಾತ್ರಿ ಹೊತ್ತು ಪ್ರಥಮ ಮಾತು ಕೇಳಬಾರ್ದು ಗೊತ್ತು, ಬಟ್ ದೋಸೆ ಕೇಳಬಾರ್ದು ಅವಂತ ಟಾಸ್ಕ್ ಮ್ಯಾಥಮೆಟಿಕ್ಸ್ ಸರ್, ನಾನು ಮ್ಯಾಥಮೆಟಿಕ್ಸ್ ಕ್ಲಾಸ್ ಹೋಗಲ್ಲ. ಸರ್ಕಲ್ ಎಲ್ಲ ಕರೆಕ್ಟ್ ಆಗಿ ಬರೀತಿದ್ರೆ ಸ್ಕ್ವೇರ್ ಬರಿ ಅಂದ್ರೆ ಅವರು ರೆಕ್ಟಾಂಗಲ್ ಬರ್ದಿದ್ರೆ ಆಗ ನಮಗ್ ಮಾತ್ರ ಇರ್ದಿ ಸಾರು, ನಮಗ್ ಮಾತ್ರ ಚಕ್ಲಿಲ್ಲ ಈ ಬರ್ರಿ ಅಂತ ಹೇಳೋದು. ನಮಗೆ ಪರೋಕ್ಷ ದೋಸೆನ ರೌಂಡ್ ಮಾಡಿ ಹಾಕಿ ಅಂತ ಹೇಳೋದು, ಇವ್ರು ಮಾತ್ರ ಹೆಂಗ್ ಬೇಕಂತ ಡಿಸೈನ್ ಮಾಡ್ಕೊಂಡು ಸರ್. ಇದು ಅನ್ಯಾಯ ಸರ್, ಇದು ಒಂದ್ ದೋಸೆ ಹಿಂಗಿರ್ಬೇಕು ಸರ್. ಹಿಂಗೆ ಸರ್, ಅವತ್ತು ಹೇಳ್ತಾರೆ, ನಾನು ನನ್ನ ಕೊಂಡು ದೋಸೆ ಮಾಡಿದ್ದಲ್ಲ ಸೇಮ್ ಇದೆ ಸರ್. ನಂತೂ ನಾನು ಸೂಪರ್ ಸರ್, ನಾನು ಹೆಂಗ್ ಮಾಡಿದ್ದೀನಿ ಅದೇ ತರ ಸರ್. ಇನ್ನೊಂದ್ ಪ್ಲೇಟ್, ಇನ್ನೊಂದ್ ಪ್ಲೇಟ್, ಇನ್ನೊಂದ್ ಪ್ಲೇಟ್ ಹಾಕಿ ಸೇಮ್. ನಾನು ಮಾರ್ನಿಂಗ್ ಮಾಡಿದ್ದೀನಿ ಸರ್. ಕೋನ್ ದೋಸೆ ಮೇಡ್ ಬೈ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಶೆಫ್ ಸರ್. ಈ ದೋಸೆ ಬೆಲೆ ಏನಿಲ್ಲ ಅಂದ್ರು $1,000. ಎಸ್ ಕೊಟ್ರೆ ನಾನು ದೇಶಾನು 100 ದೋಸೆ ಹಾಕ್ತಾನಪ್ಪ. ವೆಂಕಟೇಶ್ ಭಟ್ರು ಮಾಡಿರೋ ದೋಸೆಗೆ ಬೆಲೆ $1,000. ಇದು ಕರ್ಕೋತಿರೋದು ನಮ್ಮ ಪ್ರಥಮ. ಅಯ್ಯೋ ಸುಮ್ಮನೆ ಅಂತೂ ನನ್ ಖುಷಿ ಏನಂದ್ರೆ ಸರ್, ಫಸ್ಟ್ ವೀಕ್ ಅಲ್ಲಿ ನೀವು ಕೋನ್ ದೋಸೆ ನಾನು ಮಾಡಿದ್ನಲ್ಲ, ನಾನು ನೋಡ್ ಮಾಡಿದ್ರು ನೋಡ್ಕೊಂಡು ತಾವು ಅಂದ್ರೆ ಸೇಮ್ ಮಾಡಲಿಲ್ಲ. ಸರಿ ಬರ್ಲಿಲ್ಲ.
ಸ್ವತಂತ್ರ ಹಾಕಿದ್ದಾರೆ ಇದ್ರ ಮೇಲೆ.